ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ರಕ್ತ ಮತ್ತು ಮಾಂಸ ರೀಪ್ರಿಂಟ್ಸ್ ಪುಟ ಸಿಕ್ಸ್ ಒನ್ ಒನ್ ಪುಟದ ಸಂಖ್ಯೆ ನೂರ ಅರವತ್ತೊಂಬತ್ತು ನೂರ ಎಪ್ಪತ್ತು ಹಾಗಾದರೆ ಆತ್ಮ ಅಥವಾ ರಕ್ತ ಮಾಂಸವೆಂದು ಇಲ್ಲಿ ಉಪಯೋಗಿಸಿರುವ ಮಾತುಗಳ ಭಾವ ಅಥವಾ ಅಭಿಪ್ರಾಯವೇನು ಈ ಮಾತುಗಳಿಗೆ ಬೇರೆ ಕಡೆಯಲ್ಲಿರುವ ಭಾವ ಅಥವಾ ಮಹತ್ವವನ್ನೇ ಇಲ್ಲಿಯೂ ಕೊಡಬೇಕು ಹಲವಾರು ಸತ್ಯವೇದ ವಚನಗಳು ಸಾಬೀತುಪಡಿಸಿರುವಂತೆ ರಕ್ತ ಮಾಂಸವು ರೀತಿಯಾಗಿ ಮಾನಷ ಸ್ವಭಾವವನ್ನು ಸೂಚಿಸುತ್ತದೆ ನಾವು ಈಗ ರಕ್ತ ಮಾಂಸ ಎಂಬ ಪದದ ಅರ್ಥ ವಿವರಣೆಗೆ ಪ್ರಯತ್ನಿಸಿ ನೋಡಿ ಇದು ಎಲ್ಲ ಷರತ್ತುಗಳಿಗೆ ಸರಿಹೊಂದಿ ಪೂರ್ಣವಾಗುತ್ತದೋ ಇಲ್ಲವೋ ಎಂಬುದನ್ನು ನೋಡೋಣ ಲೋಕದ ಜೀವಕ್ಕೋಸ್ಕರವಾಗಿ ತಿರಿಸಲ್ಪಟ್ಟದ್ದು ಕೊಡಲ್ಪಟ್ಟದ್ದು ಇಲ್ಲವೇ ಮುರಿಯಲ್ಪಟ್ಟದ್ದು ಏಸುವಿನ ಮಾನುಷ ಸ್ವಭಾವವೇ ನಿಜವಾಗಿಯೂ ಹೌದು ನಮ್ಮೆಲ್ಲರಿಗೋಸ್ಕರ ಈಡಾಗಿ ಒಪ್ಪಿಸಿಕೊಡಲು ಆತನು ದೇವದೂತರಿಗಿಂತಲೂ ಸ್ವಲ್ಪವೇ ಕಡಿಮೆಯಾದ ನಮ್ಮ ಮಾನುಷ ಸ್ವಭಾವವನ್ನು ತೆಗೆದುಕೊಂಡನು ಆತನು ತನ್ನ ಮಾನಷ ಸ್ವಭಾವವನ್ನು ನಮ್ಮಗಳ ಮಾನುಷ ಸ್ವಭಾವಕ್ಕೆ ಈಡಾಗಿ ಅರ್ಪಿಸಿದನು ಆತನು ತನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡನು ಆತನು ನಮಗಾಗಿ ತನಗಿರುವುದೆಲ್ಲವನ್ನು ಕೊಟ್ಟುಬಿಟ್ಟನು ಒಬ್ಬ ಮನುಷ್ಯನ ಮೂಲಕ ಮರಣವು ಉಂಟಾದ ಕಾರಣ ಒಬ್ಬ ಮನುಷ್ಯನ ಮೂಲಕ ಸತ್ತವರೆಗೆ ಪುನರುತ್ಥಾನ ಉಂಟಾಗುವುದು ನಮಗಾಗಿ ತನ್ನ ಮನುಷ್ಯ ಸ್ವಭಾವವನ್ನು ಈಡು ಬಲಿಯಾಗಿ ಮನುಷ್ಯನಾದ ಕ್ರಿಸ್ತ ಏಸುವು ನಮಗೆ ಬಲಿಯಾಗಿ ನಮ್ಮನ್ನು ಪ್ರತಿನಿಧಿಸಿದ್ದನು ಹಾಗಾದಲ್ಲಿ ಇಲ್ಲಿ ಉಪಯೋಗಿಸಿರುವ ಪದದ ಪದದಲ್ಲಿ ವ್ಯಕ್ತವಾಗಿರುವ ಷರತ್ತುಗಳಿಗೆ ಈ ವ್ಯಾಖ್ಯಾನವು ಸರಿಹೊಂದುವುದಾದರೆ ಇದು ಒಡೆಯನ ಉಪದೇಶದ ಅಭಿಪ್ರಾಯದ ಸರಿಯಾದ ಭಾವ ಅಥವಾ ಅರ್ಥವೆಂಬುವುದನ್ನು ತೋರಿಸಿಕೊಡುತ್ತದೆ ಆದರೆ ನಾವು ವಿಚಾರಿಸುವುದೇನೆಂದರೆ ಯಾವ ಅರ್ಥದಲ್ಲಿ ನಾವು ಏಸುವಿನ ಮಾನುಷ ಸ್ವಭಾವವನ್ನು ತಿನ್ನಲು ಸಾಧ್ಯ ಈ ಮಾತಿನ ಭಾವವನ್ನು ಮತ್ತು ಅರ್ಥವನ್ನು ಹುಡುಕಬೇಕಿರುವುದೆಂಬುವುದನ್ನು ಈಗಲೂ ನೆನಪಿನಲ್ಲಿಡಬೇಕು ಯಾಕೆಂದರೆ ತಿನ್ನುವಿಕೆ ಎನ್ನುವುದು ರಕ್ತ ಮಾಂಸವೆನ್ನುವಷ್ಟೇ ಸಾಂಕೇತಿಕವಾದದ್ದು ತಿನ್ನುವುದು ಎಂಬುವುದು ತಿಂದ ವಸ್ತುವಿನಲ್ಲಿರುವ ಜೀವ ಕೊಡುವ ಗುಣವನ್ನು ತಮ್ಮ ಸ್ವಂತಕ್ಕಾಗಿ ಬಳಸಿಕೊಳ್ಳುವುದನ್ನು ಸೂಚಿಸುವುದು ಈ ಉದ್ದೇಶದಿಂದ ಅರ್ಪಣೆಯಾಗಿ ಮುರಿಯಲ್ಪಟ್ಟು ಮುಡುಪಾಗಿಟ್ಟ ಏಸುವಿನ ಮಾನುಷ್ಯ ಸ್ವಭಾವವನ್ನು ಈಗ ನೀವು ನಿಮ್ಮ ಪರವಾಗಿ ಅಂಗೀಕಾರ ಮಾಡಿಕೊಳ್ಳದಿದ್ದರೆ ನಿಮ್ಮಲ್ಲಿ ಜೀವವಿಲ್ಲವೆನ್ನುವುದು ಇದಕ್ಕೆ ಎಷ್ಟು ಸರಿ ಹೊಂದುವುದೆಂದು ನಾವು ಈಗ ನೋಡೋಣ ಇದು ಹೀಗೆ ಸಂಪೂರ್ಣವಾಗಿ ಹೊಂದಾಣಿಕೆಯಾಗಿರುವುದು ಮಾನವರು ಜೀವದ ಎಲ್ಲ ಹಕ್ಕನ್ನು ಆದಾಮನ ಮೂಲಕವಾಗಿ ಕಳಕೊಂಡು ತಮ್ಮಲ್ಲಿ ಜೀವಿಸಲು ಯಾವ ಹಕ್ಕು ಇಲ್ಲವಾಗಿ ಈಗ ಸಾಯುವ ಸ್ಥಿತಿಯಲ್ಲಿದ್ದು ಸತ್ತು ಹೋಗಿರುವರು ಈಗ ಈಡು ಕೊಡಲ್ಪಟ್ಟಿದ್ದರೂ ದೇಹವು ಈಗ ಮುರಿಯಲ್ಪಟ್ಟಿದ್ದರೂ ಈಡು ಬೆಲೆಯ ಬಗ್ಗೆ ಪೂರ್ಣವಾಗಿ ಗ್ರಹಿಸಿಕೊಂಡು ಅದನ್ನು ನಂಬಿಕೆಯ ಮೂಲಕ ಮನುಷ್ಯನಾಗಿ ಬಂದ ಕ್ರಿಸ್ತ ಏಸುವು ತನ್ನ ಶರೀರವನ್ನು ಎಲ್ಲರಿಗಾಗಿ ಕೊಟ್ಟು ಸಂಪಾದಿಸಿದ ಜೀವದ ಹಕ್ಕುಗಳನ್ನು ತಮ್ಮ ಪರವಾಗಿ ಅಂಗೀಕಾರ ಮಾಡಿಕೊಳ್ಳದ ಹೊರತು ಯಾವ ಮನುಷ್ಯನೂ ಎಂದು ಮಾನವ ಪರಿಪೂರ್ಣತೆಗೆ ಮತ್ತೆ ತಲುಪಲು ಸಾಧ್ಯವಾಗುವುದಿಲ್ಲವೆಂಬುವುದು ದೇವರ ಯೋಜನೆಯ ಒಂದು ಅಂಶವಾಗಿತ್ತು ಮತ್ತು ಇದನ್ನು ಎಷ್ಟು ಬೇಗನೆ ತಮ್ಮ ಪರವಾಗಿ ಅಂಗೀಕರಿಸಿಕೊಳ್ಳುವೆವೋ ಅಷ್ಟು ಬೇಗನೆ ದೇವರು ಯಜ್ಞಪಲವಾದ ನೀತಿಯನ್ನು ಒದಗಿಸಿಕೊಡುವನು ಮತ್ತು ಹೀಗೆ ಕ್ರಿಸ್ತನು ಸಂಪಾದಿಸಿದ ನೀತಿ ಮತ್ತು ಅದರಲ್ಲಿನ ನಿತ್ಯ ಜೀವದ ಹಕ್ಕನ್ನು ನಮಗೆ ಒದಗಿಸಲಾಗುವುದು ಹೀಗೆ ನಂಬಿಕೆಯ ಮೂಲಕ ನಮಗಾಗಿ ಯಜ್ಞಾರ್ಪಿತವಾದುದನ್ನು ನಾವು ತಿನ್ನುವೆವು ಅಥವಾ ನಮ್ಮ ಪರಿವಾರ ಪರವಾದುದೆಂದು ಅಂಗೀಕರಿಸಿಕೊಳ್ಳುವೆವು ನಮಗಾಗಿ ಯಜ್ಞ ಅರ್ಪಿತನಾದ ಮನುಷ್ಯನಾಗಿರುವ ಕ್ರಿಸ್ತ ಯೇಸುವು ಪಡಕೊಂಡ ಹಕ್ಕುಗಳು ಮತ್ತು ಯಜ್ಞ ಫಲಗಳನ್ನು ಹೀಗೆ ತಿಂದಿದ್ದಲ್ಲಿ ಅಥವಾ ನಮ್ಮ ಪರವಾಗಿ ಅಂಗೀಕರಿಸಿಕೊಳ್ಳದಿದ್ದಲ್ಲಿ ನಮ್ಮಲ್ಲಿ ಜೀವವಿರುವುದಿಲ್ಲವೆಂಬುದು ಸ್ಪಷ್ಟವಾಗುತ್ತದೆ ನಾವು ಆತನಲ್ಲಿ ಇಲ್ಲವೇ ಆತನಿಂದ ಅಥವಾ ಆತನ ಮೂಲಕ ಮೊದಲನೆಯ ಆದಾಮನ ಮೂಲಕವಾಗಿ ಕಳಕೊಂಡದ್ದನ್ನು ಪುನಃ ಪಡೆದುಕೊಳ್ಳುವುದು ಇಲ್ಲವೇ ಇತರ ಯಾರಲ್ಲಿಯೂ ರಕ್ಷಣೆಯು ದೊರೆಯುವುದಿಲ್ಲ ಏಕೆಂದರೆ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ಮರಣದಿಂದ ರಕ್ಷಣೆಯಾಗುವುದಿಲ್ಲ ಹೀಗಿರುವಲ್ಲಿ ಯಾರು ಈಡು ಹಾಗೂ ಅದರ ಅಗತ್ಯತೆ ಮತ್ತು ಅದರ ಬೆಲೆಯನ್ನು ಅಲ್ಲದೆ ಇಡೀ ಲೋಕಕ್ಕೆಲ್ಲ ನೀಡಲಾಗಿರುವ ಜೀವವನ್ನು ಹಿಂದಿರುಗಿಸಿಕೊಡುವ ಅದರ ಶಕ್ತಿಯನ್ನು ನಿರಾಕರಿಸುವವರೋ ಅವರ ಸ್ಥಿತಿಯು ಎಷ್ಟು ಅಪಾಯದಲ್ಲಿರುವುದು ಅವರಿಗಾಗಲಿ ಇಲ್ಲವೇ ಬೇರೆ ಯಾರಿಗಾಗಲಿ ಯಜ್ಞಾರ್ಪಿತವಾದದ್ದನ್ನು ತಿನ್ನದ ಅಥವಾ ತನ್ನದಾಗಿ ಅಂಗೀಕರಿಸಿಕೊಳ್ಳದ ಹೊರತು ಎಂದೂ ಜೀವವನ್ನು ಪಡಿಕೊಳ್ಳಲಾರರು ಹೀಗಾಗಿ ಈ ಯಜ್ಞವನ್ನು ಅಲ್ಪವೆಂದು ಎಣಿಸುವುದಾಗಲಿ ಅಥವಾ ಅದರ ಅವಶ್ಯಕತೆಯನ್ನು ನಿರಾಕರಿಸುವುದಾಗಲಿ ಯಾರಾದರೂ ಮಾಡಿದ್ದಲ್ಲಿ ಅದನ್ನು ಅತಿ ಘೋರವಾದ ಅಪರಾಧವೆಂದು ಅಪೋಸ್ತಲನ್ನು ಗುರುತಿಸಿ ಹೀಗೆ ಹೇಳಿರುವನು ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇ ದೇವರ ಕೃಪಾವರವಾಗಿರುವ ಆತ್ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ